ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿಗೆ ಸಿಬಿಐ ನೋಟಿಸ್ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ನಡೆಗೆ ಡಿಕೆ ಶಿವಕುಮಾರ್ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ। ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ ಇನ್ನೇನು ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಕೂಡ ತಯಾರಿಯನ್ನು ನಡೆಸಿಕೊಂಡಿದೆ। ಇನ್ನು ನೋಟಿಸ್ ನೀಡಿರುವಂತ ವಿಚಾರವಾಗಿ ಡಿಕೆ ಶಿವಕುಮಾರ್ ಬೇಸರ ಹೊರಹಾಕಿದ್ದಾರೆ। ನನ್ನ ಮಗಳ ಸ್ಕೂಲ್ ಫೀಸ್ ಬಗ್ಗೆ ಕೇಳಿದ್ದಾರೆ, ಈ ಬಗ್ಗೆ ಸಿಬಿಐ ಗೆ ಪತ್ರ ಬರೀತೀನಿ ನಾನು। ಶಿವಮೊಗ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು। ನೆನ್ನೆ ಕೂಡ ಬಹಳ ಬೇಜಾರ್ ಮಾಡ್ಕೊಂಡಿದ್ರು, ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟಿದ್ದಲ್ಲ ರಶೀತಿ ಕೇಳ್ತಾ ಇದ್ದಾರೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಇವರು ತನಿಖೆ ನಡೆಸ್ತಾ ಇದ್ದಾರೆ, ಇನ್ ಏನ್ ಇರಬಹುದು ಇವರ ಮನಸ್ಸಲ್ಲಿ ಉದ್ದೇಶ ಅನ್ನುವಂತ ವಿಚಾರವಾಗಿ ಸೋ ಏನ್ ರಿಯಾಕ್ಟ್ ಮಾಡಿದ್ರು ಕೇಳೋಣ। 22ನೇ ತಾರೀಕು ಬರಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಗೆ ನಾವು ನಮ್ಮ ಯಂಗ್ ಇಂಡಿಯಾಗೆ ಹಣ ಕೊಟ್ಟಿದ್ದೋ ಆ ಸಂಬಂಧಪಟ್ಟಂಗೆ ಮೊದಲೆಲ್ಲ ಉತ್ತರ ಕೊಟ್ಟು ಬಂದಿದ್ದೋ ಈಗೂ ಕೂಡ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಿರುಗಾ ಬಂದಿದೆ। ಅದಲ್ಲದೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕಳಿಸಿದ್ದಾರೆ ಈ ಸಿಬಿಐ ನಿಂದ, ನಿಮ್ಮ ಮಗಳು ಎಕ್ಸಾಮ್ ಪಾಸ್ ಮಾಡಿದಳಾ ಇಲ್ವಾ, ಎಷ್ಟು ಫೀಸ್ ಕಟ್ಟಿದ್ದೀರಾ ಇಲ್ವಾ, ಏನು ಮಾಹಿತಿ ಕೊಡಿ ಅಂತ ಕಳಿಸಿದ್ದಾರೆ। ಏನು ಒಂದು ಸ್ಕೂಲ್ ಫೀಸ್ ಕಟ್ಟಕ್ಕೆ ನಾನೇ ಸಂಸ್ಥೆ ನಾವೇ ಸಂಸ್ಥೆ ನಡೆಸ್ತಾ ಇರೋರು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದನ್ನು ಕೂಡ ನೀವು ಪ್ರಶ್ನೆ ಮಾಡ್ತೀರಿ ಅಂತಂದ್ರೆ ಇದು ನನಗೆ ಅದು ಯಾರು ಅಡ್ವೈಸ್ ಮಾಡಿದ್ರು ಗೊತ್ತಿಲ್ಲ। ನಾನು ಸಿಬಿಐ ನವರಿಗೆ ಒಂದು ಪತ್ರ ಬರೆಯಬೇಕು ಅಂತ ಇದ್ದೀನಿ। ಏನೇನೋ ದೊಡ್ಡ ದೊಡ್ಡದು ಬೇಕಾದಷ್ಟು ಕೆಲಸ ಇದೆ, ನಿಮಗೆ ಕೆಲಸ ಮಾಡಿ ಇಂಥ ರೀತಿ ಯಾವುದು ಒಂದು ಈ ಸಣ್ಣ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅಂತೇಳಿ ಅವ್ರು ನಾನೇ ಒಂದು ನನ್ನ ಅಡ್ವೈಸ್ ಮಾಡಿ ಒಂದು ಕಾಗದ ಬರೆಯೋಣ ಅಂತ ತೀರ್ಮಾನ ಮಾಡಿದ್ದೀನಿ। ಇಡಿ ನೋಟಿಸು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।